ಇದ್ದೀರಾ ಸುವರ್ಣ. ನಮ್ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರು ಒಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದ್ ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12 ರಾತ್ರಿ 8 ಗಂಟೆಗೆ. ಈ ಕ್ಷಣಕ್ಕೆ ನನ್ನ ನಿನ್ನ ಮನಸ್ಸಲ್ಲಿ ಬೇರೆ ಯಾವ ಚಿಂತೆನೂ ಬೇಡ. ನಮ್ಮಿಬ್ರು ಮಧ್ಯ ಬೇರೆ ಯಾರು ಬರಬಾರ್ದು ಕೃಷ್. ಸರಿ, ನಾನಿವತ್ತು ಬೇರೆ ಯಾವ ವಿಷಯದ ಬಗ್ಗೆನೂ ಮಾತಾಡಲ್ಲ, ಆದ್ರೆ ನಿನ್ನೊಂದೊಂದು ಮಾತನ್ನ ನಾನು ನಡೆಸ್ಕೊಡ್ಬೇಕು. ಏನು? ನೀನು ವಾಪಸ್ ಮನೆಗೆ ಬರಬೇಕು ಸೋನು. ಇಲ್ಲ ಕೃಷ್, ನಾನು ಅಲ್ಲಿಗೆ ಬರೋದು ಸರಿಯಲ್ಲ ಅಂತ ಅನಿಸ್ತಿದೆ. ನೋಡು ಸೋನು, ಅಲ್ಲಿ ಮಧು ಇದ್ದಾಳೆ ಅಂತ ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ನಾನು ನಿನ್ನ ಮನೆಗೆ ಕರಿತಿದ್ದೀನಿ ಅಷ್ಟೇ. ಅಷ್ಟಕ್ಕೂ ಅದು ನಿನ್ನ ಮನೆ ಕೂಡ. ಹ್ಞೂ, ಬರೋಣ. ಆದರೆ ಆ ಮನೇಲಿ ಜಾಸ್ತಿ ಹೊತ್ತಿರಲ್ಲ ನಾನು. ಆ ಮನೇಲಿ ಕೃಷ್ಣ ಒಬ್ಬನೇ ಇದ್ದಾಗ ಮಾತ್ರ ಇರೋದು ನಾನು. ನಾನು ನೀನು ಇಬ್ಬರೇ ಇರಬೇಕಲ್ಲಿ. ಆಗ ಮಾತ್ರ ಆ ಮನೆಗೆ ನಮ್ಮ ಮನಸ್ಸಿಗೆ ಹಿತ. ಆದಷ್ಟು ಬೇಗ ಅಂತ ದಿನ ಬರೋ ಹಾಗೆ ಮಾಡೋ. ನಿನ್ನ ಹತ್ರ ಮತ್ತೇನು ಕೇಳಲ್ಲ ನಾನು. ಹ್ಞೂ ಸೋನು, ನನ್ನ ಆಸೆನೂ ಅದೇ. ಆದ್ರೆ ಎಲ್ಲೋ ಏನೋ ಮಿಸ್ ಆಗ್ತಿದೆ. ನಾವೇನೇ ಪ್ಲಾನ್ ಮಾಡಿದ್ರು ಆ ಮಧು ಸೇಫ್ ಆಗ್ತಾನೆ ಇದ್ದಾಳೆ. ಆದ್ರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ನಾವು ಏನಾದರೂ ಒಂದು ಸಂಚ್ ಮಾಡ್ತಾನೆ ಇರಬೇಕು. ಅವಳನ್ನ ಮನೆ ಬಿಟ್ಟು ಹೋಗೋಂಗೆ ಮಾಡಲೇಬೇಕು. ಹೌದು ಕೃಷ್, ಅಷ್ಟಾದರೆ ಸಾಕು. ಈಗ ನಡಿ, ಹೋಗೋಣ. ಒಳ್ಳೆ ಟೈಮ್ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ. ನಡಿ ನಡಿ ನಿನ್ನ ಸಾಮ್ರಾಜ್ಯಕ್ಕೆ. ಪಕ್ಕದ ಮನೆ ಅಕ್ಕ ಏನೋ ಅವ್ರು ಇಷ್ಟವಾಗೋ ಯಾವ್ದಾದ್ರೂ ವಸ್ತುನ ಉಡುಗೊರೆ ಆಗಿ ಕೊಡು ಅಂತ ಹೇಳಿದ್ಲು. ಆದ್ರೆ ಏನ್ ಕೊಡ್ಲಿ, ಅವ್ರಿಗೇನಿಷ್ಟ? ಹೌದು, ಅವ್ರಿಗೆ ಬಟ್ಟೆ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಕೊಡ್ಸಿದ್ರಾಯ್ತು. ಆದ್ರೆ ಏನೇ ತಗೊಳೋದಿದ್ರು ಹೊರಗೆ ಹೋಗ್ಲೇಬೇಕು. ಆದ್ರೆ ಇದು ಬೆಂಗಳೂರು, ನನ್ಗೇನು ಗೊತ್ತಿಲ್ಲ ಇಲ್ಲಿ. ಹಾಗಂತ ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಏನ್ ಮಾಡ್ಲಿ, ಸೋನಿಯನ್ನ ಕರ್ಕೊಂಡು ಹೋದ್ರೆ ಹೇಗೆ? ಹ್ಮ್, ಅವ್ರನ್ನ ಕರ್ಕೊಂಡು ಹೋದ್ರೆ ನಮ್ಮ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಎಲ್ಲಾನು ನಾನಾಗಿ ಅವ್ರ ಕೈ ಕೊಡೋ ತನಕ ಅವ್ರಿಗೆ ಯಾವುದು ಗೊತ್ತಾಗ್ಬಾರ್ದು. ಹ್ಮ್, ಗೋಪಾಲನನ್ನ ಕರ್ಕೊಂಡು ಹೋಗೋದೇ ಸರಿ. ಇವ್ರಿಗೆ ಏನ್ ಗಿಫ್ಟ್ ಕೊಡೋದು? ನಾನು ಗಿಫ್ಟ್ ಕೊಟ್ಟಾಗ ಏನು ಯಾಕೆ ಅಂತೆಲ್ಲ ಕೇಳ್ತಾರೆ. ಆಗ ಏನ್ ಹೇಳೋದು ನಾನು? ಅರೆ ಅಮ್ಮ. ಹಲೋ ಮಧು. ಅಮ್ಮ. ಹೇಗಿದೀಯ ಮಗಳೇ? ನಾನ್ ಚೆನ್ನಾಗಿದ್ದೀನಮ್ಮ. ಬಹಳ ಸಂತೋಷ ಅಮ್ಮ. ನೀವ್ ಅಲ್ಲಿ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಎಲ್ಲ ನಿಮ್ಮ ಆಶೀರ್ವಾದ. ನಾವೆಲ್ಲ ಇಲ್ಲೇ ಇದ್ರೂ ನಮ್ಮ ಮನಸ್ಸು ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅಂದಾಗೆ ಮಧು. ಹಾ ಹೇಳಿ ಅಮ್ಮ. ಏನ್ ಮಾಡ್ತಿದೀಯ? ಎಲ್ಲಿ ನಿನ್ ಗಂಡ? ಇವತ್ತೇನ್ ಸ್ಪೆಷಲ್ಲು? ಏನಾದ್ರೂ ಪ್ಲಾನ್ ಮಾಡಿದಿರೋ ಹೇಗೆ? ಅಮ್ಮ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಏನೋ ಪ್ಲಾನು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾಡಿದ್ದ ಅವ್ನ ಹುಟ್ಟಬ್ಬ ಕಣೆ. ಅವ್ನು ನಿನ್ಗೇನು ಹೇಳಿಲ್ವಾ? ಅಮ್ಮ ಅದು ಈ ವಿಷಯ ನನಗೆ ಗೊತ್ತಿದ್ಯೋ ಇಲ್ವೋ ಅಂತ ಅವ್ರು ನನಗೆ ಹೇಳಿಲ್ಲ. ಅಮ್ಮ ಈಗ ನೀವ್ ಹೇಳಿದ್ರಲ್ಲ, ನಾನು ಅವ್ರಿಗೆ ಹೇಳಿ ಏನಾದ್ರೂ ಪ್ಲಾನ್ ಮಾಡಿಸ್ತೀನಿ. ಹ್ಮ್, ಮಾಡು ಮಾಡು. ಅಮ್ಮ ಹೇಳ್ ಮಧು. ಅಮ್ಮ ನಾನು ಹೇಳೋವರೆಗೂ ನೀವ್ ಯಾರು ಅವ್ರಿಗೆ ಶುಭಾಶಯ ಹೇಳ್ಬೇಡಿ.
ನಾನೇನಾದ್ರೂ ಸ್ಪೆಷಲ್ ಮಾಡಿಡ್ತೀನಿ. ಸರಿಯಮ್ಮ, ಮತ್ತೆ ಎಲ್ಲ ಆರಾಮಲ್ವಾ? ಎಲ್ಲ ಆರಾಮು. ಮಾವ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಕಣೆ. ಅಡಿಕೆ ಕೊಯ್ಲು ಶುರುವಾಗಿದೆ, ಮನೆ ತುಂಬಾ, ತೋಟ ತುಂಬಾ, ಕೆಲ್ಸನೇ ಕೆಲ್ಸ. ಹಳ್ಳಿಲಿ ಜನಗಳೇ ಇಲ್ಲ, ಎಲ್ರು ಪಟ್ಟಣ ಸೇರ್ಬಿಟ್ಟಿದ್ದಾರೆ. ಆಳ್ ಸಿಗೋದು ತುಂಬಾ ಕಷ್ಟ ಆಗಿದೆ ಕಣೆ. ಹೌದಮ್ಮ, ನೀವ್ ಹೀಗೆಲ್ಲ ಹೇಳಿದ್ರೆ ನಮ್ಗಿಲ್ಲಿ ಒಂಥರ ಸಂಕಟ ಆಗತ್ತೆ. ಏನ್ ಮಾಡಕ್ಕಾಗುತ್ತೆ ಕಣೆ? ಎಲ್ರು ಇಂಜಿನಿಯರು, ಡಾಕ್ಟ್ರು ಆಗ್ಬೇಕು ಅಂತ ಆಸೆ ಪಡ್ತಾರೆ, ಓದ್ ಮುಗಿಸ್ತಾರೆ, ಪೇಟೆ ಸೇರ್ತಾರೆ. ಮಕ್ಕಳ ಆಸೆಗೆ ನಮ್ಮಂತ ತಂದೆ ತಾಯಿಗಳು ಇಲ್ಲ ಅನ್ನಕ್ಕಾಗಲ್ಲ. ಬಸ್ ಹತ್ತಿಸ್ತೀವಿ, ದುಃಖ ನುಂಗ್ಕೊಂಡು ಟಾಟ ಮಾಡ್ತೀವಿ ಅಷ್ಟೇ. ಅಮ್ಮ ಇರ್ಲಿ ಬಿಡು, ನೀನೀಗ ನಿನ್ ಗಂಡನ್ಗೆ ಸರ್ಪ್ರೈಸ್ ಕೊಡೋ ಸಂಭ್ರಮದಲ್ಲಿದೀಯ. ನಿನ್ ವಿಚಾರನ ನಾನು ಬೇರೆ ಕಡೆ ತಿರುಗಿಸಲ್ಲ. ಸರಿ ಅಮ್ಮ. ಸರಿ ಮಧು, ನಾವು ಅವನಿಗೆ ಯಾವಾಗ ಶುಭಾಶಯ ಹೇಳಬೇಕು ತಿಳಿಸು ನಮಗೆ, ಆವಾಗಲೇ ನಾವು ಅವನಿಗೆ ಫೋನ್ ಮಾಡ್ತೀವಿ. ಹ್ಮ್ ಸರಿ ಅಮ್ಮ. ಹುಷಾರು? ಸರಿ ಅಮ್ಮ. ಇವ್ರಿಗೆ ಗಿಫ್ಟ್ ಕೊಡೋಕೆ ಏನಾದರೂ ಕಾರಣ ಬೇಕು ಅಂತ ಹುಡುಕ್ತಾ ಇದ್ದೆ. ಎಷ್ಟು ಒಳ್ಳೆ ಕಾರಣನೇ ಸಿಕ್ತು. ಬೇಗ ಗೋಪಾಲಣ್ಣಂಗೆ ಫೋನ್ ಮಾಡಬೇಕು, ಗಿಫ್ಟ್ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬರಬೇಕು. ನೀನ್ ಬಿಡು ಸುಖ ಪುರುಷ, ಯಾವ್ದಕ್ಕೂ ಕೊರತೆ ಇಲ್ಲ, ಕೈ ತುಂಬಾ ಕೆಲ್ಸ, ಹೇರಳ್ವಾಗ ದುಡ್ಡು, ಮನೆಗ್ ಬಂದ್ರೆ ಮುದ್ದಿಸಿ ಆರೈಕೆ ಮಾಡಕ್ಕೆ ಹೆಂಡ್ತಿ, ಇದಕ್ಕಿಂತ ಲೈಫ್ ಇನ್ನೇನ್ ಬೇಕು? ಹ್ಮ್ ಸೋನಿಯಾ ಅವ್ರೆ, ನೀವ್ ಹೇಳ್ತಿರೋದು ನೂರಕ್ ನೂರ್ ಸರಿ. ನಮ್ಮವರು ಅಂತ ನಮ್ ಜೊತೆ ಯಾರೋ ಒಬ್ರು ಇದ್ರು ಮನ್ಸಿಗೆ ಎಷ್ಟು ಆರಾಮಾಗಿರುತ್ತೆ ಗೊತ್ತಾ? ಜಗತ್ತನ್ನೇ ಗೆದ್ದು ಬರೋಷ್ಟು ಉತ್ಸಾಹ ಇರುತ್ತೆ. ನನ್ ಮನ್ಸಿಗೆ ಇವರ ಚೈತನ್ಯ ತುಂಬ್ತಾ ಇದ್ದಾರೆ. ನನ್ ಪ್ರತಿ ಕ್ಷಣ ಇವ್ರ ಒಳೆತನ್ನ ಬಯಸ್ತೀನಿ ಗೊತ್ತಾ? ಓಹೋ ಚೆನ್ನಾಗಿದೆ ಮಧು. ಹ್ಮ್ ಚೆನ್ನಾಗಿರ್ಲೇಬೇಕಲ್ವಾ? ಅದ್ ಬಿಡಿ, ನೀವಿಬ್ರು ಮಾತಾಡ್ತಾ ಇರಿ, ತಾರಸಿ ಮೇಲೆ ಬಟ್ಟೆ ಒಣಗ ಹಾಕಿದ್ದೀನಿ, ಹೋಗಿ ತಗೊಂಡು ಬರ್ತೀನಿ. ಕೇಳಿದ್ದಿಲ್ಲ ಅವಳ ಮಾತನ್ನ? ನಿಮ್ಮ ಲೈಫು ಎಷ್ಟು ಸೂಪರ್ ಆಗಿದೆ, ಒಳ್ಳೆ ಮಗುವಿನ ಥರ ನೋಡ್ಕೊಳಕ್ಕೆ ಅಂತ ಅವಳಿದ್ದಾಳೆ. ನೀನಾದರೂ ಅದೆಷ್ಟು ಸುಖಪುರುಷ ಮಾರಾಯ, ಒಬ್ರೆಲ್ಲ ಒಬ್ರು ಸಿಗ್ತಾರೆ ನಿನ್ನ ಆರೈಕೆ ಮಾಡೋಕ್ಕೆ. ಇಷ್ಟು ದಿನ ನಾನಿದ್ದೆ, ಈಗ ಅವಳು. ಸೋನು. ಹ್ಮ್ ಹೇಳು. ಅವಳು ನಿನ್ ಜೊತೆಗಿರ್ಬೇಕಾರೆ ನಾನಾದ್ರೂ ನಿನ್ಗೆ ಹೇಗೆ ನೆನಪಾಗ್ತೀನಿ ಹೇಳು. ಆದ್ರೆ ಕೃಷ್, ನನಗೆ ಅಲ್ಲಿ ಎಷ್ಟೊತ್ತಲ್ಲೂ ನಿಂದೆ ನೆನಪು. ಆಫೀಸಲ್ಲಿ, ಕ್ಯಾಬಲ್ಲಿ, ಮನೇಲಿ ಒಂದು ಕ್ಷಣ ಸುಮ್ಮನೆ ಕೂರಕ್ಕಾಗಲ್ವೋ? ನೀನೇ ಕಾಡ್ತೀಯ. ಹಳೆ ನೆನಪುಗಳು ಕಿವಿಲಿ ಹಾಡಾಗ್ತವೆ. ಯಾವ್ದು ಖುಷಿಯಲ್ಲಿ ನೆನಪಾಗ್ಬೇಕಿತ್ತೋ ಅದು ನನಗೀಗ ಯಾತನೆ. ಸೋನು, ನೀನ್ ಇವತ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತೇನ್ ಮಾಡ್ಲಿ, ಇಲ್ಲಿಗಂತೂ ನನ್ ಬಗ್ಗೆ ಯೋಚನೆ ಇಲ್ಲ. ಬಸ್ ತುಂಬಾ ಕ್ಯಾಶ್ ಇದ್ದಾಗ ಎಟಿಎಂ ಕಾರ್ಡ್ ಯಾಕೆ ಬೇಕು ಅಲ್ವಾ? ನಿನಗೆ ನನ್ನ ನೆನ್ಪ್ ಮಾಡ್ಕೊಳ್ಳೋಕು ಪುರ್ಸೋತಿಲ್ಲ. ಅವಳು ಹೋದ್ಯಾ ಪಿಶಾಚಿ ಅಂದ್ರೆ ಸೋನಿಯಾ ಅವರೇ ಕಿಟಕಿ ತೆಕ್ಕೊಂಡಿತ್ತಲ್ಲ ಅಲ್ಲಿಂದನೇ ಒಳಗಡೆ ಬಂದೆ ಅಂತ ಹೇಳ್ಕೊಳ್ತಾಳೆ. ಹೀಗಿದ್ದಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹೌದೌದು, ಸರಿಯಾಗಿ ಹೇಳಿದೆ ಸೋನಿಯಾ. ಹೆಣ್ಣು ಹೊನ್ನು ಮಣ್ಣು ಜೊತೆ ಇದ್ದವ್ರಿಗೆ ಚಿಂತೆ ಅನ್ನೋದೇ ಕಾಡೋದಿಲ್ಲ. ಅದು ನಮ್ಮ ಮಧು ತರ ಹೆಂಡತಿ ಇದ್ರೆ ಮತ್ತೇನ್ ಬೇಕು ಹೇಳು. ಪಾಪ ಹಸುವಿನ ಸುಳ್ಳು. ಬೇಕಾದ್ರೆ ನೋಡು, ಕೃಷ್ಣ ನಿನ್ ಜೊತೆ ಇದ್ದಾಗ ಹೇಗಿದ್ದ, ಒಳ್ಳೆ ಒಣಗಿದ ಕಡ್ಡಿ ತರ. ಆದ್ರೆ ಈಗ ನೋಡು, ಬೆಳೆಗೆ ಮಣ್ಣು ಒರೆಸ್ದಂಗಿದ್ದಾನೆ. ಹೆಂಡತಿ ಕೈಗುಣ ಅದೆ, ಮತ್ತೇನು ಅಲ್ಲ. ಅದು ಯಾವ ಹೆಂಡತಿ ತನ್ನ ಗಂಡನ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾಳೋ ಆ ಗಂಡನ ಜೀವನ ನಿಜಕ್ಕೂ ಚೆನ್ನಾಗಿರುತ್ತೆ. ಅವನ ಜೀವನ ಅಂದ್ರೆ ಅಮೃತದ ಹನಿ ಕುಡ್ದಂಗಿರುತ್ತೆ. ಸೋನಿಯಾ,
ನಿನ್ಗೂ ಅವಳಿಗೂ ಇರೋ ವ್ಯತ್ಯಾಸ ಅಂದ್ರೆ ಅದೇ ನೋಡು. ಅಂದ್ಹಾಗೆ ಸೋನಿಯಾ, ನಿನ್ ಮದ್ವೆ ಯಾವಾಗ? ನೀನ್ ಇಷ್ಟು ದಿವಸ ಕೃಷ್ಣನ್ ಜೊತೆ ಇದ್ದೆ ಅಲ್ವಾ, ಅವನ ಮೇಲೇನಾದ್ರೂ ನಿಂಗೆ ಪ್ರೀತಿ ಗೀತಿ ಬಂತ ಹೇಗೆ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ಏನು, ನೀನೇನೇ ಹೇಳು, ನಿನ್ನೊಂಥರ ಆರಾಮ್ ಜೀವನ. ಹೇಳೋರಿಲ್ಲ ಕೇಳೋರಿಲ್ಲ, ಊಟ ತಿಂಡಿ ತಲೆ ಬಿಸಿ ಇಲ್ಲ, ಹೋಟೆಲಲ್ಲಿ ಮಾಡಿರ್ತಾರೆ, ಹೋಗಿ ತಿಂದ್ರಾಯ್ತು. ಜೊತೆಗೆ ಯಾರಾದ್ರೂ ಬೇಕು ಅಂತ ಅನ್ನಿಸ್ತೋ ಅವ್ರ ಮನೆಗೆ ಹೋದ್ರೆ ಆಯ್ತು. ಒಟ್ನಲ್ಲಿ ನೀನೊಂಥರ ಫ್ರೀ ಬರ್ಡ್ ತರ ಜೀವನ ಲೀಡ್ ಮಾಡ್ತಾ ಇದೀಯ ಅಲ್ವಾ? ಅರೆ ಏ ಸೋನಿಯಾ, ಯಾಕೆ ಎದ್ದೋದೆ? ನಾನು ಮಾತಾಡಿದ್ರಲ್ಲಿ ತಪ್ಪಿದ್ಯಾ? ಅವಳ ಮನ್ಸಿಗೇನಾದ್ರೂ ನೋವಾಯ್ತಾ? ಮಯೂರಿಯೋ ಮಾತು ಹೇಳಿದ್ರೆ ಹರ್ಟ್ ಆಗದೆ ಇರತ್ತಾ? ಮೇಡಮ್, ನೀವು ಯಾಕೆ ಹಾಗೆಲ್ಲ ಮಾತಾಡಿದ್ರಿ? ಅಯ್ಯೋ, ನಾನು ತಮಾಷೆ ಮಾಡಿದ್ನಪ್ಪ, ಅದನ್ನೇ ಅವಳು ಅಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನು ಮಾಡಲಿ? ಈಗಿನ ಕಾಲದವ್ರಿಗೆ ಒಂದು ಹೇಳಿದ್ರೆ ಕಮ್ಮಿ, ಎರಡು ಮಾತಾಡಿದ್ರೆ ಜಾಸ್ತಿ, ಏನು ಮಾಡೋದು? ಅರೆ ಸೋನಿಯಾ ಅವ್ರಲ್ಲಿ ಅದು ಅದು ಬರ್ತಾಳೆ ಇರುಮದು. ಅದೇ ಎಲ್ಲೋದ್ರೂ ಅದು ನಾನೊಂದು ಮಾತು ಹೇಳಿದೆ ಅವಳು ನೋಡಿದ್ರೆ. ಏನ್ ಮಾತಾಡಿದ್ರಕ್ಕ, ಏನಾಯ್ತು? ಏನಿಲ್ಲ ಮಧು, ಒಂದ್ ಸಣ್ಣ ಕಸಿವಿಸಿ ಮಾತಿಗೆ ಮಾತು ಬೆಳೀತು. ಮಾತು ಮನೆ ಕೆಡಿಸ್ತು ಅಂತಾರಲ್ಲ ಹಾಗೆ. ರೀ, ನೀವಾದ್ರೂ ಹೇಳ್ರಿ ಏನಾಯ್ತು? ಅಯ್ಯೋ, ನೀನ್ ಯಾಕೆ ಅಷ್ಟು ತಲೆ ಕೆಡಿಸ್ಕೊತಾ ಇದೀಯಾ? ನೋಡಿ ಕೃಷ್ಣ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಸೋನಿ ಅಂದ್ರೆ ನಾನು ಮೊದಲಿಂದನೂ ನೋಡ್ತಾ ಇದ್ದವಳು, ನಮ್ಮನೆ ಹುಡುಗಿ ಇದ್ದಂಗೆ. ಅದಕ್ಕೆ ಸಲಿಗೆಯಿಂದ ಒಂದು ನಾಲ್ಕು ಮಾತಾಡಿದೆ. ಅದನ್ನೇ ಅವಳು ಮನಸ್ಸಿಗೆ ಹಚ್ಕೊಂಡ್ರೆ ಹೇಗೆ? ನಾನು ಬರ್ತೀನಿ ಮಧು. ಏನಾಯ್ತು ಇಲ್ಲಿ, ಏನಾಗ್ತಿದೆ? ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಂಡು ಇವಾಗ ಏನು ಮಾಡಬೇಕು ಅಂತಿದ್ಯಾ? ಅಲ್ಲ, ಯಾಕೆ ಮನೆ ಒಳಗೆ ಯಾರ್ಯಾರನ್ನೂ ಸೇರಿಸ್ಕೋತೀಯಾ? ಅಯ್ಯೋ, ನಾನೇನು ಮಾಡಿದೆ? ನೀವ್ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅವ್ರೇನು ಬೇರೆಯವರಾ? ಗುರ್ತಿನವ್ರು ತಾನೆ, ಇಲ್ಲೇ ಪಕ್ಕದ ಮನೆಯವರು. ಅದೂ ಅಲ್ಲದೆ ಆ ಅಕ್ಕ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನೀವೇ ಹೇಳಿ, ದಿನ ನೀವು ಬರೋದು ತುಂಬ ತಡ ಆಗುತ್ತೆ, ಇಲ್ಲಿ ನಾನೊಬ್ಬ ಇರೋಕ್ಕಾಗತ್ತಾ? ಅದಕ್ಕೆ ಅವ್ರ ಸಹವಾಸ ಇಟ್ಕೊಂಡಿದ್ದೀನಿ. ಇದ್ಯಾಕೆ ನಿಮಗೆ ತಪ್ಪನ್ಸ್ತು ರೀ? ಏನು ಬೇಕಾದರೂ ಮಾಡ್ಕೊ. ನಿನಗೆ ನಾನೇನು ಹೇಳೋದು, ಎಲ್ಲ ನನ್ನ ಕರ್ಮ. ಸುವರ್ಣ ದೇವ್ರೆ, ಈ ಗಂಡ ಅನ್ನೋ ಪ್ರಾಣಿನ ಯಾಕಾದ್ರೂ ಈಗ ಸೃಷ್ಟಿ ಮಾಡಿದ್ಯಾ? ನನ್ನಂತ ಸಾಮಾನ್ಯದವಳ ಹತ್ರ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಲ್ಲ, ನಾನ್ ಮಾತ್ರ ಇವ್ರನ್ನ ಪ್ರೀತಿಸ್ಬೇಕು, ಆದ್ರೆ ಇವ್ರಿಗೆ ನನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಬಾಯಿ ತೆಗೆದ್ರೆ ಬೈತಾರೆ. ನಾಡಿದ್ದು ಇವ್ರು ಹುಟ್ಟಿದ ಹಬ್ಬ, ನಾನ್ ಇವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಬೇರೆ ಕೊಡ್ಬೇಕು, ಇವ್ರು ಅದನ್ನೆಲ್ಲ ಮೆಚ್ಕೋತಾರ? ಅವ್ರ ಯಾವ ನಡವಳಿಕೆ ನಂಗೆ ಪ್ರೀತಿ ತರ ಕಣ್ತು?
ನಾನು ಎಲ್ಲೋ ಇಡುತ್ತಾ ಇದ್ದೀನಾ? ಇಲ್ಲ ಇಲ್ಲ, ಗಂಡನ ಪ್ರೀತಿ ಮಾಡೋದ್ರಲ್ಲಿ ಎಡವೋದೇನು ಬಂತು? ಅಷ್ಟಕ್ಕೂ ನಾನು ಅವ್ರ ಹೆಂಡತಿ, ಯಾವತ್ತಿದ್ರೂ ಅವನನ್ನ ಪ್ರೀತಿಸಲೇಬೇಕು. ಅವ್ರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯಾ ಇಲ್ವಾ ನೋಡ್ಬೇಕಲ್ಲ. ಏನಾದರೂ ಒಂದು ಪರೀಕ್ಷೆ ಮಾಡಬೇಕು. ಹೀಗೆ ಮಾಡಿದ್ರೆ ಗೊತ್ತಾಗತ್ತೆ. ನಾನಿಲ್ಲಿದ್ದೀನಿ ಅಂತ ಅವ್ರಿಗೆ ಹೇಗ್ ಗೊತ್ತಾಗೋದು? ಏನಾದ್ರೂ ಸದ್ದು ಮಾಡಿದ್ರೆ ತಾನೆ ಅವ್ರಿಗೆ ಗೊತ್ತಾಗೋದು. ಮಧು, ಮಧು, ಏನಾದ್ ಸದ್ದು? ಎಲ್ಲ ಸರಿಯಾಗಿ ನಡೀತಾ ಇದೆ ಅನ್ಬೇಕಾದ್ರೆ ಹೀಗ ಏನಾದ್ರೂ ಒಂದು ಎಡವಟ್ಟು ಅಲ್ಲ. ನನ್ನ ಜೀವನದಲ್ಲೇ ಯಾಕೆ ಹೀಗೆಲ್ಲ ನಡೀತಿದೆ? ಇವಳನ್ನ ಹುಡ್ಕೋಕೆ ಆಗೋಯ್ತು ನನ್ನ ಜೀವನ ಪೂರ್ತಿ. ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ನಾನೇನು ಅನ್ಬಾರ್ದಂದೆ ಅಂತ ಹೀಗೆ ಆಡ್ತಿದ್ಯಾ ನೀನು? ಪಾಪ ಅಂತ ಸುಮ್ಮನಿದ್ರೆ ನೀನು ಆಡಿದ್ದೆ ಆಟ ಆಗೋಯ್ತಲ್ಲ. ಸರಿ, ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ. ನಾಡಿದ್ದು ನಾನು ಮನೇಲೆ ಬಿದ್ದು ಸಾಯ್ತೀನಿ. ಆದರೆ ನೀನು ಈ ಥರ ಹುಚ್ಚಾಟ ಆಡೋದನ್ನ ನಿಲ್ಲಿಸ್ಬೇಕು ಮೊದಲು, ಆಯ್ತಾ? ಏನು ಹಾಗೆ ನಿಂತಿದ್ಯಾ ನೀನು? ಮೇಲ್ ಹೋಗಿ ಮಲ್ಕೋ, ರಾತ್ರಿ ಆಗಿದೆ. ನೀನ್ ಹೀಗೆ ನಿಂತಿದ್ರೆ ಬೆಳಗಾಗತ್ತೆ ಅಷ್ಟೇ, ನಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಪರವಾಗಿಲ್ಲ, ನಮ್ಮ ಮನೆಯವ್ರಿಗೆ ನನ್ನ ಕಂಡ್ರೆ ಬಹಳ ಇಷ್ಟ ಇದೆ. ನಾನು ಇವ್ರಿಗೆ ಇಷ್ಟ ಇರೋದಕ್ಕೆ ಅಲ್ವಾ ಇವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇರೋದು. ಯಾರೋ ಹೇಳ್ತಿದ್ರು ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಜಾಸ್ತಿ ಪ್ರೀತಿ ಇರುತ್ತೆ ಅಂತ. ನಮ್ಮ ಯಜಮಾನರಿಗೂ ಹಾಗೆಯೇ. ರಾಘವೇಂದ್ರ ಸ್ವಾಮಿಗಳೇ, ಇವ್ರ ಪ್ರೀತಿ ಹೊರತೆ ಯಾವತ್ತೂ ಬತ್ತದೇ ಇರುವಂಗೆ ನೋಡ್ಕೊಳಪ್ಪ. ಈ ಕರ್ಮ ಅದು ಎಲ್ಲಿಂದ ನನ್ನ ಬೆನ್ನಿಗೆ ಗಂಟು ಬಿತ್ತೋ. ಜೀವಮಾನ ಪೂರ್ತಿ ಇವಳನ್ನ ಸಂಭಾಳಿಸೋದ್ರಲ್ಲೇ ಮುಗ್ದು ಹೋಗತ್ತೆ ಅನಿಸ್ತಿದೆ. ಏನು ಮಾಡೋದು, ನುಂಗೋಂಗೂ ಇಲ್ಲ ಉಗುಳೋಂಗೂ ಇಲ್ಲ, ಅನುಭವಿಸಿ ಸಾಯ್ಬೇಕು. ನಮ್ಮ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರೂ ಬಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದು ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12 ರಾತ್ರಿ 8 ಗಂಟೆಗೆ. For more updates, like us on Facebook, follow us on Twitter and Google Plus, and watch us on YouTube.